ಡಿವೋರ್ಸ್ ಆಗಿ ಒಂದಾದ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಮನೆಗೆ ಇವತ್ತು ಗಿರಿಜಾ ಲೋಕೇಶ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ವೀಕ್ಷಕರೇ, ಯಾವ ವಿಚಾರಕ್ಕೆ ಏನಾಯ್ತು ಎಲ್ಲಾ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡ್ಬರೋಣ ಬನ್ನಿ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೋರ್ಟ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ಸ್ನೇಹಿತರೆ, ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರ ಮಧ್ಯೆ ದೊಡ್ಡ ಸುದ್ದಿ ಹೆದ್ದಿತ್ತು. ವೀಕ್ಷಕರೇ, ಈ ಒಂದು ಸುದ್ದಿ ಯಾವುದು ಅಲ್ಲ, ಇವರಿಬ್ಬರ ನಡುವೆ ಬೇರ್ಕ ಕಂಡಿದೆ. ಇವರಿಬ್ರು ಬೇರೆ ಬೇರೆ ಆಗಿದ್ದಾರೆ. ಇವರ ಮಧ್ಯೆ ಡಿವೋರ್ಸ್ ಆಗುವ ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ವೀಕ್ಷಕರೇ, ಕಾರಣ ಇದಕ್ಕೆ ಕಾರಣ ಮೂಲ ಕಾರಣವೇ ಮೂರನೇ ವ್ಯಕ್ತಿ. ಆ ವ್ಯಕ್ತಿ ಯಾರಪ್ಪ ಅಂದ್ರೆ ಅದು ಸೃಜನ್ ಲೋಕೇಶ್ ಅನ್ನುವ ಆರೋಪ ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಇದಕ್ಕೆ ಇವರಿಬ್ರು ಯಾವುದೇ ಕಾರಣಕ್ಕೂ ಸೃಜನ್ ಲೋಕೇಶ್ ಅವರ ಹೆಸರನ್ನ ಬಳಸಲಿಲ್ಲ, ಹೇಳಲಿಲ್ಲ. ಆದ್ರೆ ಇವರು ಸ್ವತಃ ನಮ್ಮ ಒಂದು ವಿಚಾರಕ್ಕೆ ಒಪ್ಪಿಕೊಂಡಿದ್ದು, ನಾವೇ ಮನಸ್ಸಿಂದ ಒಪ್ಕೊಂಡು ಈ ಒಂದು ನಿರ್ಧಾರ ಕೈಗೊಂಡಿದ್ದೀವಿ ಅನ್ನೋ ಮಾತನ್ನ ಹೇಳಿದ್ರು ವೀಕ್ಷಕರೇ. ಸೊ ಆದ್ರೆ ಫ್ಯಾನ್ಸ್ಗಳು ಸೃಜನ್ ಲೋಕೇಶ್ ಅವರೇ ಕಾರಣ ಅನ್ನೋದನ್ನ ಪದೇ ಪದೇ ಹೆತ್ತಾ ಇದ್ರು. ಆದ್ರೂ ಕೂಡ ಇದು ಇವತ್ತಿಗೂ ಕೂಡ ಅದರ ಅಸಲಿ ವಿಚಾರ ಏನು ಅಂತ ಗೊತ್ತಾಗ್ಲಿಲ್ಲ. ಸೊ ಆದ್ರೂ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಎಷ್ಟು ಸುಂದರವಾಗಿದ್ರು, ಎಷ್ಟು ಅವರ ಜೀವನ ಶೈಲಿ ಸಿಕ್ಕಾಪಟ್ಟೆ ಸಖತ್ ಆಗಿತ್ತು ವೀಕ್ಷಕರೇ. ಇವರ ಜೀವನ ಶೈಲಿಯನ್ನ ನೋಡಿ ಅನೇಕರು ಇವರಂತೆ ಇರಬೇಕು ಅಂತ ಅವರನ್ನ ಪಾಲಿಸೋರು ತುಂಬಾ ಜನ ಇದ್ರು. ಆದ್ರೆ ಯಾರ್ದೋ ಏನೋ ಗೊತ್ತಿಲ್ಲ ವೀಕ್ಷಕರೇ, ಈ ಒಂದು ಕೆಟ್ಟ ದೃಷ್ಟಿ ಅನ್ನೋದು ಬಿದ್ದುಬಿಟ್ಟು ಇವರಿಬ್ಬರ ನಡುವೆ ಬಿರುಕು ಕಂಡಿತ್ತು ನಿಜ. ಆದ್ರೆ ಇವರಿಬ್ಬರು 2 ತಿಂಗಳ ಕಾಲ ಬೇರೆ ಬೇರೆ ಹಾಕಿದ್ರು ವೀಕ್ಷಕರೇ. ಹಲವಾರು ಟೀಕೆಗಳಿಗೆ ಗುರಿಯಾಗಿದ್ರು. ಇವತ್ತು ಮತ್ತೆ ಒಂದಾಗಿದ್ದಾರೆ. ಈ ಒಂದಾಗಿದ ನಂತರ ಚಂದನ್ ಶೆಟ್ಟಿ ಅವರು ಒಂದಾದ ಮರುದಿನವೇ ಸೃಜನ್ ಲೋಕೇಶ್ ಅವರು ಎಂಟ್ರಿ ಕೊಟ್ಟು ಕೆಲವೊಂದಿಷ್ಟು ವಿಚಾರಗಳನ್ನ ಬಹಿರಂಗಪಡಿಸಿದ್ದು, ಮಾತುಕತೆ ನಡೆಸಿ ಅಲ್ಲಿಗೆ ಸಮಾಧಾನವನ್ನ ಮಾಡಿದ್ರು. ಆದ್ರೆ ಇವತ್ತು ಗಿರಿಜಾ ಲೋಕೇಶ್ ಅವರು ಎಂಟ್ರಿ ಕೊಟ್ಟು ಆ ಮನೆಗೆ ಆ ಇಬ್ಬರ ಜೋಡಿಗೆ ಒಂದು ಸಮಾಧಾನವನ್ನ ಹೇಳಿ ಒಂದು ತುಂಬಾ ಕ್ಲಾರಿಟಿಯನ್ನು ತಗೊಂಡು ಯಾವ ವಿಚಾರಕ್ಕೆ ಆಯ್ತು ಎನ್ನುವುದನ್ನ ಸ್ಪಷ್ಟವಾಗಿ ತಿಳ್ಕೊಂಡು ಅವರಿಬ್ಬರ ನಡುವೆ ಮಾತುಕತೆ ನಡೆಸಿ ಆಶೀರ್ವಾದವನ್ನ ಮಾಡಿದ್ದಾರೆ ವೀಕ್ಷಕರೇ. ಅಸಲಿಗೆ ಒಂದು ಸಂದರ್ಶನದಲ್ಲಿ ಸೃಜನ್ ಲೋಕೇಶ್ ಅವರ ಮಧ್ಯೆ ನಿವೇದಿತಾ ಗೌಡ ಮಧ್ಯೆ ಸಂಬಂಧ ಇದೆ ಅನ್ನೋದನ್ನ ಒಂದು ಪ್ರಶ್ನೆಯನ್ನ ಹಾಕಿದ್ರು ಗಿರಿಜಾ ಲೋಕೇಶ್ ಅವರಿಗೆ. ಸೊ ಇದಕ್ಕೆ ಶಾಕ್ ಆಗಿದ್ರು. ಸೊ ಆ ಒಂದು ಕ್ಲಾರಿಟಿಯನ್ನ ತಗೋಬೇಕು ಅಂತ ಇವತ್ತು ಹಬ್ಬ ಕಳೆದ ನಂತರ ಇವತ್ತು ಬಂದು ಕ್ಲಾರಿಟಿಯನ್ನು ತಗೊಂಡಿದ್ದಾರೆ ವೀಕ್ಷಕರ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇವಿಡ ನಮಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.